ನಮಸ್ತೆ ನಾನು ರಕ್ಷಿತ್ ಗಣೇಶ ಚತುರ್ಥಿನಲ್ಲಿ ಮುಖ್ಯವಾದ ಆಕರ್ಷಣೆ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಂದರೆ ಗಣೇಶನ ವಿಗ್ರಹಗಳು ಬಣ್ಣ ಬಣ್ಣದ ವಿಗ್ರಹಗಳಿಂದ ಭಕ್ತಿ ಭಾವವನ್ನು ಮೂಡಿಸುವಂಥದ್ದೇ ಈ ಮೂರ್ತಿಗಳು ಆದರೆ ಇದೇ ಮೂರ್ತಿಗೆ ಮೊನ್ನೆ ಒಬ್ಬರು ಪಂಜುರ್ಲಿಯ ರೂಪವನ್ನು ಕೊಡ್ತಾರೆ ಪಂಜುರ್ಲಿ ವೇಷದಲ್ಲಿ ಗಣಪತಿಯ ಮೂರ್ತಿಯನ್ನು ನಿರ್ಮಾಣ ಮಾಡ್ತಾರೆ ಅಲ್ಲ ನಾನು ನಿಮ್ಮ ಹತ್ರ ಕೇಳೋದು ನಿಮಗೆ ಮನುಷ್ಯರ ಭಾವನೆಗಳ ಜೊತೆ ಅವರ ಸಂಪ್ರದಾಯಗಳ ಜೊತೆ ಆಟ ಆಡೋದಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ದು ಪಂಜುರ್ಲಿ ಅಂತಂದರೆ ಕರಾವಳಿಯಲ್ಲಿ ದೊಡ್ಡ ಹೆಸರೇ ಇದೆ ದೈವಕ್ಕೂ ದೇವರಿಗೂ ಒಂದೇ ಅಂದ್ಕೊಂಡಿದ್ದೀರಾ ದೇವರಿಗೆ ಭಕ್ತಿ ಇರುತ್ತೆ ಆದರೆ ದೈವಕ್ಕೆ ಭಕ್ತಿ ಜೊತೆ ಭಯ ಕೂಡ ಸೇರ್ಕೊಂಡಿರುತ್ತೆ ಗಣೇಶನ ವಿಗ್ರಹಕ್ಕೆ ಪಂಜುರ್ಲಿ ರೂಪವನ್ನು ಕೊಟ್ಟಿದ್ದೀರಾ ಮುಂದೆ ಇನ್ನೊಂದು ಯಾವುದೋ ದೈವವನ್ನು ಇದೇ ರೀತಿಯಾಗಿ ಮೂರ್ತಿಗೆ ಕೊಡಲ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಸಹಿಸ್ಕೊಳ್ತೀವಿ ಅಂತಂದರೆ ಏನು ಬೇಕಾದ್ರೂ ಮಾಡ್ಬೋದು ಅಂದ್ಕೊಂಡಿದ್ದೀರಾ ಇವತ್ತು ಗಣಪತಿಗೆ ಕೊಟ್ಟಿದ್ದೀರಾ ನಾಳೆ ದಿನ ನವರಾತ್ರಿ ಬರುತ್ತೆ ದುರ್ಗೆಗೂ ಇದೇ ರೀತಿ ವೇಷ ಹಾಕಿ ಕೂರಿಸ್ತೀರಾ ಬೇರೆ ಬೇರೆ ಅವತಾರಗಳಲ್ಲಿ ಈ ಗಣೇಶನ ನೋಡಿ ಸಾಕಾಗೋಗಿದೆ ಒಂದು ಕಡೆ ಗನ್ ಇಟ್ಕೊಂಡು ನಿಲ್ತಾನೆ ಇನ್ನೊಂದು ಕಡೆ ಹೀರೋಗಳ ಕ್ಯಾರೆಕ್ಟರ್ನ ಕೊಡ್ತಾರೆ ಎಲ್ಲ ಸಾಕು ಅಂತ ಅಂದ್ಬಿಟ್ಟು ಈಗ ಪಂಜುರ್ಲಿಗೆ ಕೈ ಹಾಕಿದ್ದೀರಾ ಜನರ ಭಾವನೆಗಳ ಜೊತೆ ನೀವು ತುಂಬ ದೊಡ್ಡ ಆಟವನ್ನೇ ಆಡ್ತಾ ಇದ್ದೀರಾ ಇದೇ ರೀತಿ ಮುಂದುವರೆದ್ರೆ ಮುಂದೆ ಇದರ ಪರಿಣಾಮ ನಿಜವಾಗ್ಲೂ ನೆಟ್ಟಗಿರೋದಿಲ್ಲ ನಿಮ್ಮನ್ನು ನೀವು ಏನು ಅಂದ್ಕೊಂಡಿದ್ದೀರಾ ಇದರ ವಿಶೇಷತೆ ಏನು ಅಂತ ಗೊತ್ತಾ ನಿಮಗೆ ಈ ಗಣೇಶ ಚತುರ್ಥಿನ ಯಾಕೆ ಆಚರಿಸ್ತೀವಿ ಅನ್ನೋಂಥ ಪರಿಜ್ಞಾನ ಆದರೂ ಇದೆಯಾ ನಿಮಗೆ ಕೇವಲ ಕುಡಿದು ತಿಂದು ಕುಣಿದು ಕುಪ್ಪಳಿಸೋದಕ್ಕೋಸ್ಕರ ಅಲ್ಲ ಈ ಗಣೇಶ ಚತುರ್ಥಿ ಬರುವಂಥದ್ದು ಈ ಗಣೇಶ ಚತುರ್ಥಿಗೆ ಅನೇಕ ವರ್ಷಗಳ ಇತಿಹಾಸವೇ ಇದೆ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ಭಾರತ ಇತ್ತು ಈ ಭಾರತೀಯರನ್ನು ಒಗ್ಗೂಡಿಸೋದಕ್ಕೋಸ್ಕರ ಅವ್ರನ್ನೆಲ್ಲ ಒಗ್ಗಟ್ಟು ಮಾಡಿಸಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮ್ಕೋದಕ್ಕೋಸ್ಕರ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ರವರು ಈ ಗಣೇಶ ಚತುರ್ಥಿಯನ್ನ ಸಾರ್ವಜನಿಕವಾಗಿ ಆಚರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ದೊಡ್ಡ ದೊಡ್ಡ ಪೆಂಡಾಲ್ ಹಾಕಿ ಗಣೇಶ ಮೂರ್ತಿಗಳನ್ನ ಕೂಸಿ ಜನರ ಮಧ್ಯೆ ಒಂದು ದೊಡ್ಡ ಆಚರಣೆ ಮೂಲಕ ಈ ಗಣೇಶ ಚತುರ್ಥಿನ ಆಚರಿಸ್ತಾ ಇದ್ವಿ ಜಾತಿ ಮತ ಭೇದ ಭಾವ ಅನ್ನೋದೇ ಇಲ್ದಲೆ ಪ್ರತಿಯೊಬ್ಬರೂ ಕೂಡ ಆ ಗಣೇಶನಿಗೆ ಕೈ ಮುಗ್ದು ಕಾಪಾಡಪ್ಪ ಅಂತ ಕೇಳ್ತಾ ಇದ್ರು ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ಬೆಳಕಾಗಿ ಅರಸು ಎಂದು ಅಂತ ಭಜನೆ ಮೂಲಕ ಹಾಡಿನ ಮೂಲಕ ನೃತ್ಯದ ಮೂಲಕ ಜನಪದ ಕಲೆಗಳನ್ನು ತೋರಿಸ್ಕೊಂಡು ಕುಣಿತಾ ಇದ್ರು ಆದರೆ ಇವತ್ತೇನಾಗಿದೆ ಈ ಗಣಪತಿಯ ಮೆರವಣಿಗೆ ಶೋಭಾ ಯಾತ್ರೆ ಅನ್ನುವಂಥದ್ದು ನಿಮ್ಮ ಚಟವನ್ನು ತೀರಿಸ್ಕೊಳ್ಳೋದಕ್ಕೆ ಉಪಯೋಗ ಮಾಡ್ತಾ ಇದ್ದೀರಾ ಈ ಗಣಪತಿಯ ಶೋಭಾ ಯಾತ್ರೆಯಲ್ಲಿ ನೀವು ಮಾಡ್ತಾ ಇರೋದಾದ್ರೂ ಏನು ಮುಂಚೆ ಆ ಶೋಭಾ ಯಾತ್ರೆಯನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಜನಪದ ನೃತ್ಯದ ಸೊಗಡು ಇರ್ತಾ ಇತ್ತು ಕುಣಿತ ಭಜನೆಗಳಿರ್ತಾ ಇತ್ತು ಹಾಡು ಕತೆಗಳು ಮೇಳೈಸ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆಯ ಅಂಚೆ ಆರೋಗ್ಯ ಅಷ್ಟು ಅಸಭ್ಯ ಪದಗಳನ್ನು ಒಳಗೊಂಡಿರುವಂತಹ ಫಿಲಮ್ ಸಾಂಗ್ಗಳು ಭೂಮಿನೇ ಭೂಕಂಪ ಆಗಿ ಇನ್ನೇನು ಬಿದ್ದೋಗುತ್ತೆ ಅನ್ನೋ ತರ ಡ್ಯಾನ್ಸ್ಗಳು ತೀರ್ಥ ಪ್ರಸಾದ ತಗೊಳ್ಬೇಕಾಗಿದ್ದಂಥ ಬಾಯಲ್ಲಿ ಮದ್ಯಪಾನವನ್ನು ಸೇವಿಸ್ಬಿಟ್ಟು ಒಳ್ಳೆ ಅಮಲ ಬಂದವರಾಗೆ ಈ ಲೋಕನೇ ತಮ್ಮ ಕೈಯಲ್ಲಿ ಕೈಲಿಲ್ದೋರಾಗೆ ಡ್ಯಾನ್ಸ್ ಮಾಡಿಕೊಂಡು ಕುಣ್ಕೊಂಡು ಆ ಗಣಪತಿಗೆ ಅವಮಾನ ಮಾಡ್ತಾ ಇದ್ದೀರಾ ಇಷ್ಟೆಲ್ಲ ಸಾಲ್ದು ಅಂತ ಈಗ ಪಂಜೂರಿನಿಗೂ ಅದೇ ರೀತಿ ಮಾಡೋದಕ್ಕೆ ಬರ್ತಾ ಇದ್ದೀರಾ ಯಾವಾಗಲೇ ಗಣೇಶ ಚತುರ್ಥಿ ಆಗಲಿ ಗಣೇಶ ಹಬ್ಬ ಸೆಲೆಬ್ರೇಟ್ ಆಗಲಿ ಎಲ್ಲ ಪರಿಸರ ಸ್ನೇಹಿಗಳು ಪರಿಸರವಾದಿಗಳು ಹೇಳೋದೊಂದೇ ಪಿ ಪಿಲಿ ಗಣೇಶನ ಮೂರ್ತಿಗಳನ್ನ ಇಡಬೇಡಿ ಅಂತ ಆದರೆ ವರ್ಷ ವರ್ಷ ಮತ್ತೆ ಮತ್ತೆ ಅದೇ ರಿಪೀಟ್ ಆಗುತ್ತೆ ನಿಮ್ಮ ಆಡಂಬರಕ್ಕೋಸ್ಕರ ನಿಮ್ಮ ವಿಜೃಂಭಣೆಗೋಸ್ಕರ ದೊಡ್ಡ ದೊಡ್ಡ ಮೂರ್ತಿಗಳನ್ನು ತರ್ತೀರಾ ಬೀದಿ ಬೀದಿಲಿ ಇಟ್ಬಿಟ್ಟು ಕೊನೆಗೆ ಅದನ್ನು ತಗೊಂಡೋಗಿ ನೀರಲ್ಲಿ ಮುಳುಗಿಸೋದಾದ್ರೂ ಕರೆಕ್ಟಾಗಿ ಮುಳುಗಿಸ್ತಾ ಇದ್ದೀರಾ ಪಿ ಓಪಿಯುಕ್ತವಾದಂಥ ಗಣೇಶನ ಮೂರ್ತಿಗಳಿಂದ ಇಡೀ ಪರಿಸರಕ್ಕೆ ತೊಂದರೆಯನ್ನು ಮಾಡ್ತಾ ಇದ್ದೀರಾ ಈ ಪಿ ಪಿ ಯುಕ್ತವಾದಂಥ ಗಣೇಶನ ತಗೊಂಡೋಗಿ ನೀರಿಗೆ ಬಿಡ್ತೀರಾ ಅಲ್ಲಿ ಇಡೀ ನೀರನ್ನೇ ಕಲುಷಿತ ಮಾಡ್ತೀರಾ ಅದನ್ನು ಸೇವಿಸಿ ಅದೆಷ್ಟೋ ಜನಕ್ಕೆ ಕಾಯಿಲೆ ಬರುತ್ತೆ ಕ್ಯಾನ್ಸರ್ಗೆ ತುಪ್ತಾಗಿ ಅದೆಷ್ಟೋ ಜನ ಸತ್ತೋಗ್ಬಿಡ್ತಾರೆ ಅಂಥವ್ರ ಬಗ್ಗೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ನಿಮಗೆ ಇದು ಕೇವಲ ಒಂದು ದಿನದ ಆಟ ಆಗಿರ್ಬೋದು ಒಂದು ದಿನದ ವಿಜೃಂಭಣೆ ಆಗಿರ್ಬೋದು ಆದರೆ ಅದೆಷ್ಟೋ ಜೀವಗಳು ಇದರಿಂದ ಬಳಲ್ತಾ ಇದ್ದಾವೆ ಅವರ ಕುಟುಂಬಕ್ಕೆ ನಿಮ್ಮ ಕಡೆಯಿಂದ ಉತ್ತರ ಕೊಡೋದಕ್ಕೆ ಸಾಧ್ಯ ಇದೆಯಾ ಕೇವಲ ನಿಮ್ಮ ಖುಷಿಗೋಸ್ಕರ ನಿಮ್ಮ ಸಂತೋಷಕ್ಕೋಸ್ಕರ ಬೇರೆ ಅದೆಷ್ಟೋ ಕುಟುಂಬಗಳನ್ನ ನೀವು ಹಾಳು ಮಾಡ್ತಾ ಇದ್ದೀರಾ ಗಣೇಶ ಚತುರ್ಥಿ ಆಗಿರ್ಬೋದು ಬೇರೆ ಯಾವುದೇ ಹಬ್ಬಗಳಾಗಿರ್ಬೋದು ಹಿಂದೂ ಧರ್ಮದಲ್ಲಿ ಸಂಸ್ಕೃತಿನ ಹೇಳ್ಕೊಡುತ್ತೆ ಶಿಸ್ತನ್ನು ಹೇಳ್ಕೊಡುತ್ತೆ ಆದರೆ ನೀವೇನು ಮಾಡ್ತಾ ಇರೋದು ಚೆನ್ನಾಗಿ ಕಂಠುಪೂರ್ತಿ ಕುಡಿದ್ಬಿಟ್ಟು ಆ ಗಣೇಶನ ಮುದ್ದೆ ಕುಣಿತಾ ಇದ್ದೀರ ನಿಮ್ಮ ಆಸೆಗೋಸ್ಕರ ನಿಮ್ಮ ಚಟವನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಆ ಗಣೇಶನಿಗೆ ಅವಮಾನಗಳನ್ನು ಇದ್ದೀರಾ ಇದೇ ನಿಮ್ಮ ಧರ್ಮ ಹೇಳ್ಕೊಡೋದ ಇದೇ ರೀತಿ ಕುಡಿದ್ಬಿಟ್ಟು ಗಣೇಶ ಚತುರ್ಥಿನಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ ಆರ್ಟ್ ಅಟ್ಯಾಕ್ ಆಗಿರುವಂಥ ಪ್ರಕರಣ ಕೂಡ ದಾಖಲಾಗಿದೆ ಇದೇ ರೀತಿ ಆದರೆ ನಮ್ಮ ಜನತೆ ಯಾವ ಕಡೆ ಹೋಗ್ತಾ ಇದೆ ಸಮಾಜಕ್ಕೆ ಇದರಿಂದ ಯಾವ ರೀತಿಯಾದ ಪರಿಣಾಮ ಆಗುತ್ತೆ ಅನ್ನುವಂಥ ಪರಿಜ್ಞಾನ ಆದರೂ ಇದೆಯಾ ನಿಮ್ಮ ಕೈಲಿ ಆ್ಯಂಡ್ ಇದೇ ನಿಮ್ಮ ಮುಂದಿನ ಪೀಳಿಗೆಗಳಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಇದನ್ನೇ ನೋಡಿ ಕಲಿಬೇಕಾ ಇದೇ ರೀತಿಯಾಗಿ ಸಮಾಜ ಬೆಳಿಬೇಕಾ ಇದರಿಂದ ಏನು ಉಪಯೋಗ ಇದೆ ಈ ಗಣೇಶ ಚತುರ್ಥಿ ಅನ್ನುವಂಥದ್ದು ಕೇವಲ ಹಿಂದೂಗಳು ಮಾತ್ರ ಆಚರಿಸೋದಿಲ್ಲ ಸರ್ವಧರ್ಮದವರು ಸೇರಿ ಒಟ್ಟಾಗಿ ಆಚರಿಸುವಂಥ ಹಬ್ಬ ಗಣೇಶನನ್ನ ಕೈ ಮುಗ್ದು ಬೇಡ್ಕೊಂಡು ವರ್ಷ ಇಡೀ ಯಾವುದೇ ರೀತಿಯಾದ ವಿಘ್ನ ಬರದೇ ಇರಲಿ ಅಂತ ಕೇಳ್ಕೊಳ್ವಂತ ಹಬ್ಬ ಇದಕ್ಕೆ ಸಾಕ್ಷಿ ಅನ್ನೋದಾಗೆ ಇದೇ ಬೆಳಗಾವಿಯ ಬೈಲಹೊಂಗಲದ ಮಸೀದಿನಲ್ಲಿ ಗಣೇಶನ ವಿಗ್ರಹ ಇಟ್ಟು ಪೂಜೆ ಮಾಡಿದ್ದಾರೆ ಅಂಥವ್ರ ಮಧ್ಯೆ ನೀವು ಈ ರೀತಿಯಾಗಿ ಗಣೇಶನಿಗೆ ಪಂಜುರ್ಲಿ ವೇಷವನ್ನ ಕೊಟ್ಬಿಟ್ಟು ಯಾವ ರೀತಿಯಾದ ಸಂದೇಶವನ್ನ ಸಾರ್ತಾ ಇದ್ದೀರಾ ಅನ್ಯ ಧರ್ಮದವರು ನಮ್ಮ ಧರ್ಮಕ್ಕೆ ಇಷ್ಟೊಂದು ಗೌರವವನ್ನು ಕೊಡ್ತಾ ಇರಬೇಕಾದ್ರೆ ನೀವು ಇಲ್ಲದೇ ಇರುವಂತ ವೇಷವನ್ನ ತೊಟ್ಟುಬಿಟ್ಟು ಈ ಗಣೇಶನಿಗೆ ಅವಮಾನ ಮಾಡ್ತಾ ಇದ್ದೀರಾ ಜನರ ಭಾವನೆ ಜೊತೆ ಆಟ ಆಡ್ತಾ ಇದ್ದೀರಾ ಇದೇ ರೀತಿ ಮುಂದುವರೆದ್ರೆ ಮುಂದೆ ನಮ್ಮ ಈ ಹಿಂದೂ ಸಮಾಜ ಅವನತಿ ಹೊಂದೋದಂತೂ ಖಂಡಿತ ಈಗಾಗಲೇ ಈ ಭಾರತದಿಂದ ಹಿಂದೂ ಧರ್ಮವನ್ನು ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅಂತ ನಿಂತಿದ್ದಾರೆ ಅಂಥವ್ರಿಗೆ ನೀವೇನಾದ್ರು ಸಪೋರ್ಟ್ ಮಾಡ್ತಾ ಇದ್ದೀರಾ ಗಣೇಶ ಚತುರ್ಥಿ ಅನ್ನುವಂಥದ್ದು ಒಂದು ಹಬ್ಬ ಇದು ಭಾರತೀಯ ಸಂಸ್ಕೃತಿನ ಇಡೀ ಜಗತ್ತಿಗೆ ಸಾರತ್ತೆ ಈ ಹಬ್ಬಕ್ಕೆ ನಿಮ್ಮ ಮೋಜಿಗೋಸ್ಕರ ನಿಮ್ಮ ಆಸೆಗೋಸ್ಕರ ಇದಕ್ಕೆ ಕಳಂಕ ತರೋದು ಪ್ರಯತ್ನ ಮಾಡಬೇಡಿ ಕರಾವಳಿಯಲ್ಲಿ ಈ ದೈವಕ್ಕೆ ಪಂಜುರ್ಲಿಗೆ ವಿಶೇಷ ಸ್ಥಾನಮಾನ ಇದೆ ದೇವರು ದೈವ ಒಂದೇ ಅಂತ ಇಲ್ಲಿ ಅವರು ಇಂಥ ವಿಕೃತ ಮನಸ್ಸಿನ ವ್ಯಕ್ತಿಗಳಿಗೆ ಹಬ್ಬನ ಹಬ್ಬತ್ತರನೇ ಆಚರಿಸಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಸ್ಪಷ್ಟನೆ ನಾನು ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್